ಹಣ ಹಾಗೂ ಹೆಣದ ರಾಜಕೀಯವನ್ನು ನಾವು ಕಂಡಿದ್ದೇವೆ. ಹೆಣದ ರಾಜಕೀಯ ಕೋವಿಡ್ ಸಂದರ್ಭದಲ್ಲಿ ಹಾಗೂ ಕೋಮು ಸಂಘರ್ಷದಲ್ಲಿ ಹಾಗೂ ಧರ್ಮ ಸಂಘರ್ಷದಲ್ಲಿ ನಾವು ಹೆಣದ ರಾಜಕೀಯವನ್ನು ಕಂಡಿದ್ದೇವೆ. ಇನ್ನು ಹಣದ ರಾಜಕೀಯ ಕರ್ನಾಟಕದಲ್ಲಿ ಆಪರೇಷನ್ ಕಮಲ, ಅದರ ನೆಪದಲ್ಲಿ 17 ಶಾಸಕರು ಕಾಂಗ್ರೆಸ್ ಹಾಗೂ ದಳದವರು ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಭ್ರಷ್ಟರಾಗಿದ್ದರು ಎಂದು ತಾವೇ ಹೇಳಿದಂಥ ಮಾತು, ಅರ್ಥಾತ್ ಬಿ ಜೆ ಪಿಯವರು ಅಂಥವರನ್ನು ಆಪರೇಷನ್ ಕಮಲ ಮಾಡಿ ಪಕ್ಷಕ್ಕೆ ಸೇರಿಸಿ ಅವರನ್ನು ಶುದ್ಧೀಕರಣ ಮಾಡಲಿಕ್ಕೋಸ್ಕರ 1,000 ಕೋಟಿ. ಇನ್ನು ಈಗ ಓರ್ವ ಶಾಸಕನಾಗಬೇಕಾದರೆ 10 ಕೋಟಿ. ಆ ಶಾಸಕ ಅರ್ಹತೆ ಇದೆಯೋ ಇಲ್ಲವೋ ಅದು ವಿಚಾರ ಬೇರೆ, ಆದರೆ ಅವ ಸಚಿವನಾಗಬೇಕು ಅಥವಾ ಮಂತ್ರಿ ಆಗಬೇಕು ಎಂದಾದಲ್ಲಿ 100 ಕೋಟಿ. ಒಬ್ಬ ಸಹಾಯಕ ಪ್ರಾಧ್ಯಾಪಕನಿಗೆ 80 ಲಕ್ಷ, ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ 2 ಕೋಟಿ. ಇನ್ನು ಒಬ್ಬ ಮುಖ್ಯಮಂತ್ರಿ ಆಗಬೇಕಾದ್ರೆ 2,500 ಕೋಟಿ ರೂಪಾಯಿ ನೀಡಬೇಕು ಎಂದು ನಾನು ಹೇಳಿದ್ದಲ್ಲ, ಕಾಂಗ್ರೆಸ್ ಪಕ್ಷ ಹೇಳಿದ್ದಲ್ಲ. ಬದಲಾಗಿ ನಿಮ್ಮವೇ ಶಾಸಕರಾದಂತಹ ಮಾಜಿ ಮಂತ್ರಿ ಆಗಿದ್ದಂತಹ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಬಸವರಾಜ್ ಯತ್ನಾಳ್ರವರು ಹೇಳಿದಂತಹ ಮಾತು. ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಹೇಳಿದಂಥ ಮಾತು, ನಿಮ್ಮದೇ ಪ್ರಭಾವಿ ಶಾಸಕ. ಇಲ್ಲಿ ಪ್ರಶ್ನೆ, ನಿಮಗೆ ನೈತಿಕತೆ ಇದ್ದರೆ, ನಿಮಗೆ ತಾಕತ್ತಿದ್ದರೆ, ನಿಮಗೆ ಧೈರ್ಯ ಇದ್ದರೆ ನೀವು CID ತನಿಖೆಯನ್ನು ಮಾಡಿಸಬೇಕು. ಮುಖ್ಯಮಂತ್ರಿಗಳು ಹಾಗೂ ಗೃಹಮಂತ್ರಿಗಳು CID ತನಿಖೆ ಮಾಡಿಸಬೇಕು, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ತನಿಖೆಯನ್ನು ಮಾಡಿಸಬೇಕು ಅಥವಾ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆಯನ್ನು ಒಳಪಡಿಸಬೇಕು. ಯಾರಿಗೆ ಎಲ್ಲೆಲ್ಲಿ ಎಷ್ಟು ಕಪ್ಪ ಕೊಡಬೇಕು ಅಥವಾ ಕೊಡತಕ್ಕದ್ದು ಎಂಬಂಥ ವಿಚಾರವನ್ನು ಬಹಿರಂಗಪಡಿಸಬೇಕು. ಇಲ್ಲಿ ಚಾಣಕ್ಯನೋ ಬೇರೆ ಯಾರೇ ಇರ್ಬೋದು, ಯಾರಿಗೆ ಎಷ್ಟು ಕೊಡಬೇಕು ಎಂಬಂಥ ವಿಚಾರ ಬಹಿರಂಗ ಆಗಬೇಕು. ಆದ್ದರಿಂದ ನೇರವಾಗಿ ನಾನು ಹೇಳುವಂಥದ್ದು, ನೀವು ಸಂಪೂರ್ಣವಾದಂಥ ತನಿಖೆಯನ್ನು ಕೈಗೊಳ್ಳಬೇಕು. ಇಲ್ಲಿ ಮತ್ತೊಂದು ವಿಚಾರ, ಯುವಕರ ಧ್ವನಿಯಾಗಿದ್ದಂತಹ ಚಕ್ರವರ್ತಿ ಸೂಲಿಬೆಲೆಯವರು ಯಾಕೆ ಮೌನ? ಅದೇ ರೀತಿಯಲ್ಲಿ RSS ಹೆಡ್ಕ್ವಾರ್ಟರ್ಸ್ ಯಾಕೆ ಮೌನ ಎಂಬಂಥ ಪ್ರಶ್ನೆಯನ್ನು ಜನರು ಪ್ರಶ್ನಿಸುತ್ತಾ ಇದ್ದಾರೆ. ನಾನಲ್ಲ, ಕಾಂಗ್ರೆಸ್ ಅಲ್ಲ, ಜನಧ್ವನಿ ಆಗಿದೆ, ನೀವು ಅದಕ್ಕೆ ಉತ್ತರಿಸತಕ್ಕದ್ದು ಎಂಬಂಥ ಮಾತನ್ನು ಹೇಳುತ್ತಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಜಾಹೀರು.